ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಬಿಜೆಪಿ ಪರಿವರ್ತನಾ ರ್ಯಾಲಿ ಈ ತಿಂಗಳಲ್ಲಿ ವಿಜಯಪುರಕ್ಕೆ. ವಿಜಯಪುರಕ್ಕೆ ಪರಿವರ್ತನಾ ರ್ಯಾಲಿ ಬರುವುದರ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿಯ ರಾಜ್ಯ ವಕ್ತಾರ ವಾಮನಾಚಾರ್ಯ, ಕಾಂಗ್ರೆಸ್ ಸರ್ಕಾರ ತಮ್ಮ ಆಡಳಿತದಲ್ಲಿ ತಂದ ಜನಸುಧಾರಣಾ ಕಾರ್ಯಕ್ರಮಗಳು ವಿಫಲಗೊಂಡಿವೆ, ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷ ಬಹುಮತದಿಂದ ಆಡಳಿತಕ್ಕೆ ಬಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾಗಿ ಹೇಳಿದರು. ಜೊತೆಗೆ ಸಂಪೂರ್ಣ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಬಲವರ್ಧನಗೊಳಿಸಿ ಅರ್ಹವಾದ ಅಭ್ಯರ್ಥಿಗಳನ್ನು ಗುರುತಿಸುವುದು ಉದ್ದೇಶವಾಗಿದೆ ಎಂದು ಹೇಳಿದರು. ಜನಸ್ಪಂದನೆಯನ್ನು ಪಡೆಯೋದಕ್ಕೆ ಉಪಯೋಗಿಸ್ತಿರುವಂಥ ಒಂದು ಟೂಲ್, ಒಂದು ಇನ್ಸ್ಟ್ರೂಮೆಂಟ್ ಯಾತ್ರೆಗಳು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಯೊಂದು ಊರಿಗೂ ಹೋಗಿ ಜನರನ್ನು ಭೇಟಿಯಾಗಿ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಜನರ ಅನಿಸಿಕೆ ಏನಿದೆ ಅನ್ನೋದನ್ನು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಬಿಜೆಪಿ ಎಷ್ಟು ಚೆನ್ನಾಗಿ ಉಪಯೋಗಿಸಿದೆ ಅಷ್ಟು ಇನ್ನು ಯಾರಿಗೂ ಮಾಡೋಕ್ಕಾಗಿಲ್ಲ. ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಯಾತ್ರೆಗಳನ್ನು ನಾವೇ ಮಾಡಿದ್ದೇವೆ. ಈಗ ಕರ್ನಾಟಕದಲ್ಲಿ ನವಂಬರ್ 2 ತಾರೀಕಿನಿಂದ ಪ್ರಾರಂಭ ಆದಂಥ ಯಾತ್ರೆ ಮೊದಲನೇ ಫೇಸಲ್ಲಿ ತುಮಕೂರು, ಬೆಂಗಳೂರು ಗ್ರಾಮಾಂತರದ ಕೆಲವು ಭಾಗಗಳು, ಹಾಸನ, ನಮಗೆ ಕೊಡಗುಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಟಿಪ್ಪು ಜಯಂತಿ ಇದ್ದಿದ್ದರಿಂದ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಕೊಡಗು ನಲ್ಗೆ ನಿಲ್ಲಿಸಿ ನಾವು ಮಂಗಳೂರು, ಉಡುಪಿ ಇಷ್ಟು ಮುಗಿಸಿ ಇವತ್ತು ಉತ್ತರ ಕನ್ನಡ ಜಿಲ್ಲೆ, ನಿನ್ನೆ ಇವತ್ತು ಮುಗಿಸಿ ಇವತ್ತು ಬೆಳಗಾವಿ ಜಿಲ್ಲೆಗೆ ನಮ್ಮ ಯಾತ್ರೆ ಪ್ರವೇಶ ಮಾಡಿದೆ. ಯಾತ್ರೆ ವೈಶಿಷ್ಟ್ಯಗಳು ಅಂದರೆ, ನಾವು ಜನರಲಿ ಯಾತ್ರೆಗಳನ್ನು ಮಾಡ್ತಿದ್ವಿ, 2-3 ಜಿಲ್ಲೆ, ಒಂದು ಸಲ 4-5. ನಮ್ಮಷ್ಟು ಯಾತ್ರೆ ಯಾರೂ ಮಾಡಿಲ್ಲ. ಉಳಿದವರು ನಮ್ಮನ್ನು ನೋಡಿ ಕೆಲವು ಸ್ಮಾಲ್ ಡಿಸ್ಟೆನ್ಸಲ್ಲಿ ಮಾಡ್ತಾರೆ. ಬಟ್ ಈ ಸಲದ ಯಾತ್ರೆ ವೈಶಿಷ್ಟ್ಯ ಏನು ಅಂದರೆ, ಕೊಡಗುವಿನ 2-3 ಕಾನ್ಸ್ಟಿಟ್ಯೂಯನ್ಸಿ ಬಿಟ್ಟು ಬೆಂಗಳೂರಿನ ಎಲ್ಲ ಇರೋದರಿಂದ ಲಾಸ್ಟಿಗೆ ಮಾಡ್ತೇವೆ. ಬಿಟ್ಟರೆ ಇದು ಕರ್ನಾಟಕದ ಎಲ್ಲ 224 ಒಂದು ಕಡೆಯದೊಂದು 12 ಬಿಟ್ಟರೆ ಎಲ್ಲ MLA ಕಾನ್ಸ್ಟಿಟ್ಯೂಯನ್ಸಿಗಳಿಗೂ ನಾವು ಒಂದೇ ಸ್ಟ್ರೆಚ್ಚಲ್ಲಿ ಹೋಗೋರಿದ್ದೇವೆ. ನವಂಬರ್ 2 ಪ್ರಾರಂಭ ಆದ್ದು ಜನವರಿ 28 ಮಧ್ಯ ಒಂದು ದಿವಸ ಎರಡು ದಿವಸ ಈ ಥರ ಗ್ಯಾಪ್ ತಗೊಂಡು ರಾಜ್ಯದಾದ್ಯಂತ ಎಲ್ಲ ಕಾನ್ಸ್ಟಿಟ್ಯೂಯನ್ಸಿಗಳಿಗೂ ಒಂದೇ ಸ್ಟ್ರೆಚ್ಚಲ್ಲಿ ಹೋಗುವಂಥ ಒಂದು ಯುನೀಕ್ ಕಾರ್ಯಕ್ರಮವನ್ನು ನಾವು ಕರ್ನಾಟಕ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.